ನಿಮ್ಮ ಅಡ್ವೈಸ್ಗಳು. ಇವತ್ತಿನ ಟಾಪಿಕ್ ತುಂಬ ಸೂಕ್ಷ್ಮವಾದದ್ದು, ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ. ದಯವಿಟ್ಟು 2 ನಿಮಿಷ ನಿಮ್ಮ ಲೈಫ್ ಮತ್ತು ನಿಮ್ಮ ಆಯಸ್ ಹೆಚ್ಚಾಗ್ಬೋದು ಈ ವಿಡಿಯೋ ನೋಡೋದ್ರಿಂದ. ಸೊ ಪ್ಲೀಸ್ ಇದನ್ನು ಸ್ಕಿಪ್ ಮಾಡೋಕೆ ಹೋಗಬೇಡಿ, ದಯವಿಟ್ಟು ಕೇಳಿ. ನೋಡಿ, ಇನ್ನು ತುಂಬ ದಿವಸಗಳಿಂದ, ತುಂಬ ವರ್ಷಗಳಿಂದ ತುಂಬ ಜನ ಏನು ಗಮನಿಸ್ತಾ ಇಲ್ಲ. ಅದೇನೆಂದರೆ, ಇಡೀ ನಮ್ಮ ದೇಶದಲ್ಲಿ, ಇಡೀ ನಮ್ಮ ಭಾರತದಲ್ಲಿ ಅಲ್ಲಲ್ಲೇ ಒಂದು ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ. ಅಂದರೆ ತುಂಬಾ ಒಂದೊಂದು ಗಲ್ಲಿಗಳಲ್ಲೂ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ. ವೆಜಿಟೇಬಲ್ ಅಂಗಡಿ, ಈ ಒಳ್ಳೊಳ್ಳೆ ಫುಡ್ ಕೌಂಟರ್ಸ್ಗಳು, ಅದಲ್ಲದೆ ತುಂಬಾ ಕ್ರೂರವಾದ ಒಂದು ಕಾಯಿಲೆ ಬರುವಂತಹ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ. ಅದು ಏನಂದರೆ, ನೀವು ಗೆಸ್ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನಾನು ಹೇಳ್ತಾ ಇರೋದು ಮೊಮೋಸ್ ಅಂಗಡಿಗಳ ಬಗ್ಗೆ ಹೇಳ್ತಾ ಇರೋದು. ನೀವು ಈ ಮೊಮೋಸನ್ನು ತಂದು ನಾವು ಡೈಲಿ ವೀಕೆಂಡ್ ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಕೈಯಾರೆ ತಿನ್ನಿಸ್ತೀವಿ. ನಿಮ್ಗೆ ಗೊತ್ತಾ ನಾವೇನು ತಿನ್ನಿಸ್ತಾ ಇದ್ದೀವಿ ಅಂತ? ನಾವು ತಿನ್ನಿಸ್ತಾ ಇರೋದು 10 ಗ್ರಾಮ್ ಅಜಿನೋಮೋಟೋನ. ಇದು ಮೊಮೋಸ್ ಚೈನೀಸ್ ಫುಡ್, ಎಲ್ಲರಿಗೂ ಗೊತ್ತಿರೋದೆ. ಸುಮ್ಮನೆ ಇದು ಸ್ಟ್ರೀಮು ಹೆಲ್ತಿ ಫುಡ್ ಅಂತ ಎಲ್ಲರ ಮೈಂಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಬಟ್ ಇದು ಮೋಸ್ಟ್ ಡೇಂಜರ್ ಫುಡ್. ದಯವಿಟ್ಟು ಇದನ್ನು ಸೇವನೆ ಮಾಡೋದು ಸ್ಟಾಪ್ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಬೇಸಿಕ್ಕಾಗಿ ನೀವು ಯೋಚನೆ ಮಾಡಿ, ನಾನು ಮೊಮೋಸ್ ನಾನು ಖುದ್ದಾಗಿ ಮನೆಯಲ್ಲಿ 4-8 ಸರಿ ಪ್ರಯತ್ನಪಟ್ಟು ಮಾಡಿದ್ದೀನಿ. ಬಟ್ ಆ ಅಂಗಡಿಯಲ್ಲಿ ಸಿಗುವಂತಹ ನ್ಯಾಚುರಲ್ ಟೇಸ್ಟ್ ಬರಲ್ಲ. ಆಮೇಲೆ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದೆ, ಆಮೇಲೆ ಗೊತ್ತಾಯಿತು ಆ ಮೊಮೋಸ್ ಮೇಲೆ ಒಂದು ಶೈನಿಂಗ್ ಬರುತ್ತಲ್ಲ, ಒಂದು ಆಯಿಲ್ ಥರ, ಒಂದು ನೀವು ಮೊಮೋಸ್ ತೊಗೊಂಡು ಅದನ್ನು ಒಂದು ಪ್ರೆಸ್ ಮಾಡಿ ನೋಡಿ, ಮೇಲೆ ಶೈನಿಂಗ್ ಇರುತ್ತೆ. ಇದೇನು ಅಂತ ನಾನು ತುಂಬ ಇದು ಮಾಡಿದಾಗ, ಡೀಪಾಗಿದ್ದ ಬಗ್ಗೆ ಇದು ಮಾಡಿದಾಗ, ಅದು ಅಜಿನೋಮೋಟೋ. ತುಂಬ ಡೇಂಜರ್ ಇದು. ತುಂಬ ಕಂಟ್ರಿಗಳಲ್ಲಿ ಅಜಿನೋಮೋಟೋ ಬ್ಯಾನ್ ಆಗಿದೆ. ಇದರಿಂದ ನಮ್ಮ ಹೆಲ್ತ್ಗೆ ಏನು ಪ್ರಭಾವ ಬೀಳುತ್ತಂದರೆ, ಮೊದಲನೇದಾಗಿ ನಮ್ಮ ಬಾಡಿಯಲ್ಲಿರೋ ಬೋನ್ಸ್ನ ಫೈಬರ್ ಇದನ್ನು ತುಂಬಾ ವೀಕ್ ಮಾಡುತ್ತೆ. ಬೋನ್ಸ್ ಬೆಳೆಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದರಿಂದ ಪೋಲಿಯೋ ಬರೋ ಚಾನ್ಸಸ್ಸು ಇರುತ್ತೆ. ಮತ್ತು ಚೆನ್ನಾಗಿರೋರು ಕೂಡ ಈ ನಮ್ಮ ಗಮ್ ಅಂತಾರಲ್ಲ, ಆ ಗಮ್ಮು, ನಮ್ಮ ನಿಕ್ಕಲ್ಲಿರೋ ಗಮ್ ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಬೋನ್ಗೆ ತುಂಬ ಎಫೆಕ್ಟ್ ಆಗುತ್ತೆ, ಬೋನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ನಾನು ಊಹೆ ಪೂಹೆಯಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ, ತುಂಬ ರಿಸರ್ಚ್ ಮಾಡಿ ಮಾಡ್ತಾ ಇದ್ದೀನಿ. ತುಂಬ ದೇಶಗಳಲ್ಲಿ ಈ ಮೊಮೋಸ್ ಅನ್ನೋದು ಬ್ಯಾನ್ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಾನು ಖುದ್ದಾಗಿ ಮೊಮೋಸ್ ಮಾಡಿದ್ದೀನಿ, ಆ ಟೇಸ್ಟ್ ಬರಲ್ಲ. ನಾವು ಬಿರಿಯಾನಿಯಲ್ಲಿ 30 ಮಸಾಲೆ ಹಾಕಿ ಆ ಟೇಸ್ಟ್ ತರ್ತೀವಿ ಬಿರಿಯಾನಿಗೆ. ಬಟ್ ಮೊಮೋಸಲ್ಲಿ ನೀವು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಬೈಟ್ ಮಾಡಬೇಕಾದ್ರೆ ಒಂದು ಸರಿ ಯೋಚನೆ ಮಾಡಿ ನೋಡಿ, ಅದರಲ್ಲಿ ಏನೂ ಇರಲ್ಲ. ಇಲ್ಲ, ನಮ್ಮ ಅಜ್ಜಿ ಕೊಟ್ಟಿರೋಂಥ ಧನಿಯಾ ಹಾಕಲ್ಲ, ಒಂದು ಖಾರದ ಪುಡಿ ಹಾಕಲ್ಲ, ಏನೂ ಹಾಕಲ್ಲ. ಅದರಲ್ಲಿ ಟೇಸ್ಟ್ ಏನಕ್ಕೆ ಬರುತ್ತೆ ಅಂದರೆ, ಅದು ಅಜಿನೋಮೋಟೋ. ಅಜಿನೋಮೋಟೋನೇ ನಾವು ತಿಂತಾರೋದು. ದಯವಿಟ್ಟು ನಾವಾಗಿ ನಾವು ಹೆಚ್ಚಿದುಕೊಂಡು ನಮ್ಮ ಇಡೀ ನಮ್ಮ ಫ್ಯಾಮಿಲಿಗೆ ಹೆಲ್ದಿ ಫುಡ್ ಕೊಡಬೇಕು. ಈ ಮೊಮೋಸ್ ತಿನ್ನೋದ್ರಿಂದ ತುಂಬ ಮಕ್ಕಳಿಗೆ ಬ್ರೈನ್ ಕರೆಂಟ್ ಅನ್ನೋದು ತುಂಬ ಕಮ್ಮಿ ಆಗುತ್ತೆ. ತುಂಬಾ ಸೈಡ್ ಎಫೆಕ್ಟ್ಸ್ ಅಜಿನೋಮೋಟೋಯಿಂದ ಇದೆ. ಅದು ನಿಮಗೆ ಯಾವುದೇ ಯೂಟ್ಯೂಬ್ ಲಿಂಕ್ಗಳಲ್ಲಿ, ಯಾವುದೇ ಗೂಗಲಲ್ಲಿ, ವಿಕಿಪೀಡಿಯಾದಲ್ಲಿ ಸಿಕ್ಕಿಬಿಡುತ್ತೆ. ಗೊತ್ತಿದ್ದೂ ನಾವು ಮೊಮೋಸ್ ತಿನ್ನೋದು ತುಂಬ ಹಾನಿಕರ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಅದನ್ನು ಪಾಲನೆ ಮಾಡಿ. ಮತ್ತು ನಾನೊಂದು ಚಿಕ್ಕ ಟಿಪ್ಸ್ ಕೊಡ್ತೀನಿ ನಿಮಗೆಲ್ಲ. ಮೊಮೋಸ್ ಬದಲು ನಮ್ಮದು ಕಡುಬು, ಕಾಯಿ ಕಡುಬು, ಈ ಬೆಲ್ಲದ ಕಡುಬು ಇದನ್ನು ಮಕ್ಕಳಿಗೆ ಮಾಡಿಕೊಡಿ. ನಮ್ಮ ಲೋಕಲ್ ಫುಡ್ಡನ್ನು ನಾವು ತಿನ್ನಬೇಕು. ತುಂಬ ಇದರಲ್ಲಿ ರಿಸರ್ಚ್ ಮಾಡಿ ಕಂಡುಹಿಡಿದಿರೋದೇನೆಂದರೆ, ಒಂದು ಮನುಷ್ಯನಿಗೆ ಹೆಲ್ತ್ ಆಗಿರೋ ಫುಡ್ ಯಾವುದಂದರೆ, ನಮ್ಮ ಏರಿಯಾದ 100 ಕಿಲೋಮೀಟರ್ ಏರಿಯಾದಲ್ಲಿ ಬೆಳೆಯುವಂತಹ ಫುಡ್ಡೇ ನಮಗೆ ಆರೋಗ್ಯವಾದದ್ದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಹೊರದೇಶದಾಗಲಿ ಇಲ್ಲ ನಾರ್ತ್ ಇಂಡಿಯನ್ ಫುಡ್ ಆಗಲಿ, ಯಾವುದನ್ನು ನಾವು ಸೇವನೆ ಮಾಡಿದ್ರೆ ಅದು ನಮಗೆ ಸೂಟ್ ಆಗಲ್ಲ. ನಮಗೆ ಜೋಳದ ರೊಟ್ಟಿ ಕೂಡ ಆ ಕಡೆ ಇರೋರಿಗೇ ಸೂಟ್ ಆಗುತ್ತೆ, ಹೊರತುಕು ನಮಗೆ ಸೂಟ್ ಆಗಲ್ಲ. ನಮಗೆ ಸೌತ್ ಅಂದರೆ ಮುದ್ದೆ, ರಾಗಿ ಆ ಥರ ಫುಡ್ ನಮಗೆ, ನಾವು ಇರೋ 100 ಕಿಲೋಮೀಟರ್ ಅಷ್ಟು ಒಳಗೆ ಏನೇನು ಉತ್ಪತ್ತಿ ಆಗುತ್ತೆ, ಅವರೆಕಾಯಿ ಆ ಥರದ್ದು ನಾವು ಹತ್ರ ತಿಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಇವತ್ತಿಂದು ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಅಹಂಕಾರ ಇರಬಾರ್ದು, ಇನ್ನೊಂದು ಅಸೂಯೆ ಇರಬಾರ್ದು, ಮೂರನೇದು ಅನುಮಾನ ಇರಬಾರ್ದು. ಇವು ಮೂರು ಇಲ್ಲದೆ ಇದ್ರೆ ಡೆಫಿನೆಟ್ ಆಗಿ ನಾವು ಖುಷಿಯಾಗಿರ್ಬೋದು.